ಪಿಂಕ್ ಲಿಪ್ಸ್ ನ ಹೇಗ್ ಪಡ್ಕೊಳ್ಳೋದು ಅಂತ. ಲಿಪ್ಸ್ಟಿಕ್ ಹಾಕೊಂಡ್ರು ತುಂಬಾನೇ ಕೆಟ್ಟದ ಕಾಣ್ತಾ ಇರುತ್ತೆ. ಬರೀ ಹೇರ್ಸ್ ಫೇಸ್ ಅಷ್ಟೇ ಕೇರ್ ಮಾಡ್ಕೊಳ್ಳೋದಲ್ಲ, ಲಿಪ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬಹುದು. ನ್ಯಾಚುರಲ್ ಸ್ಕ್ರಬ್ ಆಗಿ ಆಕ್ಟ್ ಮಾಡುತ್ತೆ, ನೀಟಾಗಿ ಸ್ಕ್ರಬ್ ಮಾಡ್ಕೋತಾರೆ ಲಿಪ್ಸ್. ಇದೆ ಅಲ್ವಾ, ತಿನ್ಬೇಕು ಅನಿಸ್ತಾ ಇದೆ. ಪಾಚೆ ಹೋಗಿ ಬಂದ್ಬಿಟ್ರೆ ಫೇಸು ಕಪ್ ಆಗೋದಲ್ದೆ ತುಟ್ಟಿ ಎಲ್ಲ ಬ್ಲ್ಯಾಕ್ ಹೋಗಿರುತ್ತೆ. ಗೊತ್ತಾಗ್ತಾ ಇರ್ಬೋದಲ್ವಾ ನೋಡಿ, ಬರೀ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದನೇ ಎಷ್ಟೆಲ್ಲ ಒಂಥರ ಸ್ಮೂತ್ ಆಗಿ ಒಳ್ಳೆ. ವ್ಯಾಸ್ಲಿನ್ ಯೂಸ್ ಮಾಡ್ಬೋದು, ಇಲ್ಲ ಹಾಯ್ ಎಲ್ರಿಗೂ ನಮಸ್ತೆ, ನಾನು ಕಾವ್ಯ, ವೆಲ್ಕಮ್ ಟು ನಿಶಾ ಬ್ಲಾಗ್ಸ್. ಓಕೆ, ಹೋಪ್ ಯು ಆಲ್ ಆರ್ ಡೂಯಿಂಗ್ ಫೈನ್. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಓಕೆ, ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ಏನಪ್ಪ ಅಂದರೆ, ಮನೇಲೆ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಪಿಂಕ್ ಲಿಪ್ಸ್ನ ಹೇಗೆ ಪಡ್ಕೊಳ್ಳೋದು ಅಂತ. ಯೂಶ್ವಲಿ ಸಮ್ಮರಲ್ಲಾಗಲಿ ಮೂಡ್ ಗಾಳಿ ಇದ್ದಾಗೆಲ್ಲ ನಮಗೆ ಲಿಪ್ಸ್ ಎಲ್ಲ ಫುಲ್ ಡ್ರೈ ಆಗಿ ಒಂಥರ ಉರಿ ಉರಿ ಆಗಿ ಒಂಥರ ಚರ್ಮ ಎಲ್ಲ ಕಿತ್ಕೊಂಬಂದು ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಮಗೆ ಒಂಥರ ಅನಿಸ್ತಾ ಇರುತ್ತಲ್ವಾ, ಈವನ್ ಯಾವುದಾದ್ರು ಫಂಕ್ಷನ್ ಯಾವುದೋ ಒಂದು ದಿಢೀರಾಗೆಲ್ಲೋ ಹೋಗಬೇಕು ಅರ್ಜೆಂಟಾಗಿ ಅಂತ ಅಂದರೆ ನಾವು ಈವನ್ ಲಿಪ್ಸಿಗೆ ಲಿಪ್ಸ್ಟಿಕ್ ಹಾಕ್ಕೊಂಡ್ರು ತುಂಬಾ ಕೆಟ್ಟದಾಗ ಕಾಣ್ತಾ ಇರುತ್ತೆ. ಓಕೆ, ಸಮ್ಮರ್ ಲಿಪ್ ಕೇರ್ ಅಂದ ಮಾತ್ರಕ್ಕೆ ಬರೀ ಸಮ್ಮರಲ್ಲಿ ಮಾತ್ರ ಇದು ಫಾಲೋ ಮಾಡಬೇಕು ಅಂತೆಲ್ಲ ಏನಿಲ್ಲ. ಇದನ್ನು ಯಾವಾಗೆಲ್ಲ ಲೈಕ್ ನಮ್ಮ ಲಿಪ್ಸನ್ನು ಫುಲ್ ಲಿಪ್ಸ್ ಎಲ್ಲ ಫುಲ್ ಡ್ರೈ ಆಗಿರುತ್ತಲ್ವ, ಆವಾಗ ನಮ್ಮ ಲಿಪ್ಸ್ನ ಕೇರ್ ಮಾಡ್ಕೊಳ್ಳೇಬೇಕಾಗತ್ತೆ. ಬರೀ ಹೇರ್ಸು ಫೇಸ್ ಅಷ್ಟೇ ಕೇರ್ ಮಾಡ್ಕೊಳ್ಳೋದಲ್ಲ, ಲಿಪ್ಸ್ ಕೂಡ ಕೇರ್ ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ, ಯಾಕೆ, ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅವರ್ ಫೇಸ್ ಅಲ್ವಾ. ಲಿಪ್ಸ್ನ ಕೇರ್ ಮಾಡ್ಕೊಂಡಷ್ಟು ಆಬ್ವಿಯಸ್ಲಿ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ನಮ್ಮ ಫೇಸ್ ಲುಕ್ ಎಷ್ಟು ಚೇಂಜ್ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತೀವಿ. ನೀವೇನು ಮೇಕಪ್ ಮಾಡಿದೆ, ಜಸ್ಟ್ ಸುಮ್ಮನೆ ಹಾಗೆ ಒಂದು ನಾರ್ಮಲ್ ಒಂದು ಕ್ರೀಮ್ ಪೌಡರ್ ಹಾಕ್ಕೊಂಡು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡ್ಬಿಟ್ರೆ ಎಷ್ಟು ಒಂಥರ ಎದ್ದೊಡಿತಾ ಇರುತ್ತಲ್ವ ಫೇಸು. ಹಾಗಾಗಿ ನಿಮ್ಮ ಲಿಪ್ಸ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ಕೊಳ್ಳೇಬೇಕಾಗತ್ತಲ್ವ. ಡಾರ್ಕ್ ಲಿಪ್ಸ್ ಇದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ, ಚರ್ಮ ಎಲ್ಲ ಕಿತ್ಕೊಂಡು ಬ್ಲಡ್ ಎಲ್ಲ ಬರ್ತಾ ಒಂಥರ ಫುಲ್ ಡ್ರೈ ಲಿಪ್ಸ್ ಇದ್ರೆ ನಮಗೆ ಒಂಥರ ಆಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಇವತ್ತೇ ಗುಡ್ ಬೈ ಹೇಳ್ಬಿಡೋಣ. ಅದೇ ಪಿಂಕ್ ಜ್ಯೂಸಿ ಸಾಫ್ಟ್ ಸ್ಮೂತ್ ಶೈನಿ ಲಿಪ್ಸ್ ಇದ್ರೆ ತುಂಬಾ ಹಂಗೆ ಖುಷಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತು ನಾನು ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೋ ದಟ್ ಯಾವುದೇ ನೋಟಿಫಿಕೇಶನ್ಸ್ ನಿಮಗೆ ಮಿಸ್ ಆಗೋದೇ ಇಲ್ಲ. ಓಕೆ ಓಕೆ, ಲಿಪ್ಸ್ ಕೇರ್ ಮಾಡೋದ್ರಲ್ಲಿ ಇವಾಗ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಲಿಪ್ ಕೇರಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅಂದರೆ ಅಲ್ವಾ, ಅದಕ್ಕೆ ಟೂ ಸ್ಟೆಪ್ಸ್ ಇದೆ. ಏನಪ್ಪ ಅಂದರೆ ಮೊದಲನೇದು ಸ್ಕ್ರಬ್ಬಿಂಗ್, ಆಮೇಲೆ ಮಾಯಿಶ್ಚರೈಸಿಂಗ್. ಸ್ಕ್ರಬ್ಬಿಂಗ್ ಏನಪ್ಪ ಅಂದರೆ ನಾವು ಈಗ ಯಾವುದು ಬೆಳಿಗ್ಗೆ ಎದ್ದ ತಕ್ಷಣ ಮೇಕಪ್ ಮಾಡ್ಕೊಂಡು ಎಲ್ಲಾದರೂ ಹೊರಟ್ಬಿಡ್ತೀವ, ಇಲ್ಲ ತಾನೇ ಬ್ರಷ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ಓಕೆ ಅಂದರೆ ಬೇಸಿಕ್ ಏನಿದೆ ಮಾಡ್ತೀವಲ್ವ, ಹಾಗೆ ಈವನ್ ನಮ್ಮ ಲಿಪ್ ಕೇರ್ ಮಾಡುವಾಗಲೂ ಅಷ್ಟೇ. ನಾವು ಸಡನ್ನಾಗಿ ಏನೋ ಒಂದು ಲಿಪ್ ಬಾಮ್ನೋ ಲಿಪ್ಸ್ಟಿಕ್ನೋ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ. ಅದಕ್ಕಿಂತ ಮುಂಚೆ ಈ ಲಿಪ್ಸಲ್ಲಿ ಡೆಡ್ ಸ್ಕಿನ್ಸ್ ಎಲ್ಲ ಕೂತಿರುತ್ತೆ, ಫುಲ್ ಡ್ರೈ ಆಗಿರುತ್ತಲ್ವ, ಅದನ್ನು ನಾವು ಆದಷ್ಟು ಕೇರ್ ಮಾಡ್ಕೋಬೇಕು. ಹಾಗಾಗಿ ಸ್ಕ್ರಬ್ಬಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಓಕೆ, ಸ್ಕ್ರಬ್ಬಿಂಗಿಗೆ ಮನೆಯಲ್ಲೇ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನನ್ನ ಯೂಸ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋಬೋದು ನಮ್ಮ ಲಿಪ್ಸ್ನ. ಸ್ಕ್ರಬ್ ಮಾಡ್ಕೊಂಡ್ರೇ ಸಾಕು, ಅದರಲ್ಲಿ ಆಲ್ಮೋಸ್ಟ್ 50% ಏನೋ 60% ಸ್ಮೂತಾಗಿ ನಿಮ್ಮ ಲಿಪ್ಸ್ ಡ್ರೈ ಸ್ಕಿನ್ ಡ್ರೈ ಲಿಪ್ಸ್ ಏನಿರುತ್ತಲ್ಲ ಅದೆಲ್ಲ ಹೋಗಿರುತ್ತೆ. ಬರೀ ಸ್ಕ್ರಬ್ಬಿಂಗ್ ಒಂದು ಸ್ಟೆಪ್ಪಲ್ಲೇ ನಿಮಗೆ ಈ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿರುತ್ತೆ, ಲಿಪ್ಸ್ ಎಷ್ಟೋ ಸ್ಮೂತ್ ಆಗಿರುತ್ತೆ, ಒಂಥರ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಆಯಿತಾ, ಓಕೆ, ಫಸ್ಟ್ ಸ್ಟೆಪ್ ಮಾಡೋದಕ್ಕಿಂತ ಮುಂಚೆ ನಾನು ಈಗ ನಿಮಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸ್ಕ್ರಬ್ಬಿಂಗಿಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಲಿಪ್ಪಿಗೆ ಯಾವುದೇ ಲಿಪ್ ಬಾಮ್ ಆಗಿರಲಿ ಯಾವ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡಿಲ್ಲ. ಆಯಿತಾ, ಈವನ್ ನನ್ನ ಲಿಪ್ಸು ಅಷ್ಟೇ, ಈ ಸಮ್ಮರಿಂದ ಫುಲ್ ಡ್ರೈ ಲಿಪ್ಸ್ ಆಗೋಗ್ಬಿಟ್ಟಿದೆ, ನನಗೆ ಒಂದೊಂದು ಸರಿ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ನಾನು ಲಿಪ್ಸ್ ಅಷ್ಟೇ, ನನ್ನ ಫೇಸು ಹೇರ್ಸು ಏನೂ ಕೇರ್ ಮಾಡ್ಕೊಳೋಕ್ಕಾಗ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಒಂದು ಬೇಬಿ ಆಗಿಬಿಟ್ರೆ ಸಾಕು, ಬೇಬಿನ ಕೇರ್ ಮಾಡೋದ್ರಲ್ಲೇ ಫುಲ್ ಡೇ ಹೋಗಿಬಿಡುತ್ತೆ. ಈವನ್ ಅಮ್ಮಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅವರು ಪಾಪ ಬ್ಯುಸಿ ಇರ್ತಾರೆ, ಬೇಬಿನ ಯಾರಾದರೂ ಒಬ್ರು ನೋಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಅಂದ್ಕೊಂಡಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಂದ್ಕೊಳ್ತೀನಿ ಡೈಲಿ ಒಂದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ, ಆದರೆ ಏನು ಮಾಡೋದು, ಬೇಬಿಯಿಂದ ಟೈಮ್ ಆಗಲ್ಲ. ಓಕೆ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಕ್ರಬ್ಬಿಂಗಿಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ನಾನು ಫಸ್ಟ್ ಏನು ಹೇಳಿದೆ ಸ್ಕ್ರಬ್ಬಿಂಗ್ ಅಂತ ಹೇಳಿದ್ದೆ ಅಲ್ವಾ. ಸ್ಕ್ರಬ್ಬಿಂಗಿಗೆ ಏನು ಬೇಕು, ಸ್ವಲ್ಪ ಶುಗರ್ ಬೇಕಾಗುತ್ತೆ. ಶುಗರ್ನ ಇವಾಗ ಒಂದು ಬೌಲಿಗೆ ತಗೋತಾ ಇದ್ದೀನಿ.
ಓಕೆ, ಒಂದು ಸ್ವಲ್ಪನೇ ಶುಗರ್ ತೊಗೊಂಡಿದ್ದೀನಿ ನಾನು ಒಬ್ಳಿಗೆ ಅಲ್ವಾ ಇವಾಗ. ಓಕೆ, ಈಗ ನೆಕ್ಸ್ಟ್ ಏನು ಬೇಕಪ್ಪ ಅಂದರೆ ಒಂದು ಹಾಫ್ ಟೇಬಲ್ ಸ್ಪೂನ್ ಹನಿ ಹಾಕ್ಕೊಳ್ಳೋಣ. ಓಕೆ ನೋಡಿ, ನಾನು ಹನಿನ ತೊಗೊಳ್ತಾ ಇದ್ದೀನಿ. ಇದು ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಓಕೆ ನೋಡಿ, ಈಗ ಸ್ವಲ್ಪ ನಾನು ಹನಿ ಹಾಕ್ಕೊಳ್ತೀನಿ, ಒಂದು ಅಂದಾಜಿಗೆ ಹಾಕ್ಕೊಳ್ತೀನಿ. ಓಕೆ ಸಾಕಾಗತ್ತೆ, ಹಾಫ್ ಟೇಬಲ್ ಸ್ಪೂನ್ ಆಗಿದೆ ಇದು. ಮತ್ತು ನಾನು ಇದಕ್ಕೆ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಆಲಿವ್ ಆಯಿಲ್ ನಿಮಗೆ ಶಾಪ್ಸಲ್ಲೆಲ್ಲ ಸಿಗತ್ತೆ. ಇದು ಕಾಸ್ಟ್ 300 rupees ಇದೆ. ಆಲಿವ್ ಆಯಿಲಿಂದ ತುಂಬ ಯೂಸಸ್ ಇದೆ. ನಾನು ಮುಂದೆ ಬೇಕಿದ್ರೆ ಹೇಳ್ತೀನಿ ಆಲಿವ್ ಆಯಿಲಿಂದ ಏನೇನು ಯೂಸು. ಈವನ್ ಫೇಸಿಗೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು. ಫೇಸ್ ಎಲ್ಲ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಶೈನಿ ಆಗಿರೋಕ್ಕೆ ಆಲಿವ್ ಆಯಿಲು ಕೂಡ ಹೆಲ್ಪ್ ಆಗುತ್ತೆ. ಅದರ ತುಂಬ ಬೆನಿಫಿಟ್ಸ್ ಇದೆ ಅದರಿಂದ. ಈಗ ಅದನ್ನು ಒಂದು ಹಾಫ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋತೀನಿ. ಅದೊಂದು ಹಾಫ್ ಟೇಬಲ್ ಸ್ಪೂನ್ ಸಾಕು. ಓಕೆ, ಈಗ ಲೆಮನ್ ತಗೊಂಡು ಒಂದು 2-3 drops ಅಷ್ಟೇ ಹಾಕ್ಕೋತೀನಿ. ಓಕೆ ಸಾಕು, ಇಷ್ಟೇ ಆಯಿತಾ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡ್ಕೊಂಡು ಒಂದು 2 minutes ಬಿಟ್ಟರೆ ಎಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಆವಾಗ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೋದು. ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು 2 minutes ಬಿಟ್ಬಿಡೋಣ ಆಯಿತಾ. ಓಕೆ, ಸ್ಕ್ರಬ್ಬು ಒಂದು 2 minutes ಬಿಟ್ಬಿಡೋಣ, ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ. ಈವನ್ ಚೆನ್ನಾಗೂ ಲಿಪ್ಸಿಗೆಲ್ಲ ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾನು ಯೂಸ್ ಮಾಡಿರೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲಾದ್ರೂ ಯೂಸಸ್ ಹೇಳ್ತೀನಿ. ಅಂದರೆ ನಮ್ಮ ಲಿಪ್ಸಿಗೆ ಅದು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗಬೇಕಲ್ವ. ಗೊತ್ತಾಗದೆ ನಾವು ಯಾವುದು ಯೂಸ್ ಮಾಡೋಕ್ಕೆ ಅಷ್ಟು ಇದನ್ನೆಲ್ಲ ಯಾಕೆ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹೇಳ್ತೀನಿ, ಶುಗರ್ನ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಅದು ಒಂದು ನ್ಯಾಚುರಲ್ ಸ್ಕ್ರಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ನ್ಯಾಚುರಲ್ ಸ್ಕ್ರಬ್ ಆಗಿರೋದ್ರಿಂದ ಅದು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ನಮ್ಮ ಲಿಪ್ಸ್ನ. ಅದಕ್ಕೋಸ್ಕರ ನಾವು ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಟೈಮ್ ಇಲ್ಲದೆ ಇರೋರು ಏನು ಮಾಡ್ತಾರೆ ಗೊತ್ತಾ, ಸ್ಕ್ರಬ್ಬಿಂಗಿಗೆ ಲಿಪ್ ಸ್ಕ್ರಬ್ಬಿಂಗಿಗೆಲ್ಲ ಇಷ್ಟೊಂದೆಲ್ಲ ಟೈಮ್ ಯಾಕೆ ಸ್ಪೆಂಡ್ ಮಾಡ್ತಾರೆ ಅಂತಂದರೆ, ಜಸ್ಟ್ ಒಂದು ಟೂತ್ ಬ್ರಷ್ಗೆ ಸ್ವಲ್ಪ ಹನಿ ಹಾಕ್ಕೊಂಡು ಶುಗರ್ ಹಾಕ್ಕೊಂಡೆಲ್ಲ ಬ್ರಷ್ ಮಾಡ್ಕೊಂಡ್ಬಿಡ್ತಾರೆ, ನೀಟಾಗಿ ಸ್ಕ್ರಬ್ ಮಾಡ್ಕೋತಾರೆ ಲಿಪ್ಸ್ನ. ಇವನ್ ಅದು ಕೂಡ ಮಾಡ್ಕೋಬೋದು. ನಾನು ಹೇಳೋದೇನಪ್ಪ ಅಂದರೆ ಒಟ್ಟು ಶುಗರ್ ಒಂದು ನ್ಯಾಚುರಲ್ ಸ್ಕ್ರಬ್ ಆಗಿ ವರ್ಕ್ ಮಾಡುತ್ತೆ ಆಯಿತಾ. ಮತ್ತು ಹನಿನ ಯಾಕೆ ಯೂಸ್ ಮಾಡಿದ್ವಪ್ಪ ಅಂತಂದರೆ, ಹನಿ ಒಂದು ಮಾಯಿಶ್ಚರೈಸಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಅದು ನಮ್ಮ ಲಿಪ್ಸ್ನ ಸಾಫ್ಟ್ ಮತ್ತು ಸ್ಮೂತ್ ಮಾಡುತ್ತೆ. ಈವನ್ ಪಿಂಕ್ ಲಿಪ್ಸ್ ಪಡ್ಕೊಳ್ಳೋಕ್ಕೆ ಅದು ಕೂಡ ಸಹಾಯ ಮಾಡುತ್ತೆ. ಆಲಿವ್ ಆಯಿಲ್ನಿಂದ ಅಂತೂ ತುಂಬಾ ಯೂಸಸ್ ಇದೆ. ಒಂದ್ಸರಿ ಗೂಗಲ್ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ಒಳ್ಳೆಯದು ಆಲಿವ್ ಆಯಿಲ್. ನಾವು ಲಿಪ್ಸಿಗೆ ಇವಾಗ ನಾನು ಯೂಸ್ ಮಾಡಿದ್ದೀನಲ್ವಾ, ಅದು ಸಾಫ್ಟ್ ಸ್ಮೂತ್ ಶೈನಿ ಲಿಪ್ಸ್ನ ಪಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಲೆಮನ್ ಯೂಸ್ ಮಾಡಿದ್ನಲ್ವಾ 2-3 drops, ಅದು ಏನಪ್ಪ ಅಂದರೆ ಅದು ನಮ್ಮ ಲಿಪ್ಸ್ನ ಲೈಟ್ನಿಂಗ್ ಮಾಡುತ್ತೆ. ಅಂದರೆ ಡಾರ್ಕ್ ಕಲರ್ ಇದ್ದರೆ ಅದನ್ನು ಲೈಟ್ನಿಂಗ್ ಮಾಡುತ್ತೆ. ಯೂಶ್ವಲಿ ಸ್ಮೋಕ್ ಮಾಡೋದ್ರಿಂದ ಮತ್ತು ಜೆನೆಟಿಕ್ಸಿಂದನೂ ನಮಗೆ ಡಾರ್ಕ್ ಲಿಪ್ಸ್ ಬರುತ್ತಂತೆ. ಅದಾದಮೇಲೆ ಈ ಕಾಫಿ ಕುಡಿಯೋದ್ರಿಂದ ಎಲ್ಲ ಸ್ವಲ್ಪ ಡಾರ್ಕ್ ಲಿಪ್ಸ್ ಬರುತ್ತಂತೆ. ಮತ್ತು ಆಬ್ವಿಯಸ್ಲಿ ಸನ್ ಟ್ಯಾನ್, ನಾವೆಲ್ಲಾದರೂ ಆಚೆ ಹೋಗಿ ಬಂದುಬಿಟ್ರೆ ಫೇಸು ಕಪ್ಪಾಗೋದಲ್ಲದೆ ತುಟ್ಟಿಯೆಲ್ಲ ಬ್ಲ್ಯಾಕ್ ಹೋಗಿರುತ್ತೆ. ಸೊ ನಾವು ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಈಗ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ, ಯಾವ ಥರ ಎಫೆಕ್ಟ್ ಆಗುತ್ತೆ ನೋಡೋಣ. ಓಕೆ, ಈವನ್ ಈ ಸ್ಕ್ರಬ್ ಏನು ಪ್ರಿಪೇರ್ ಮಾಡಿರ್ತೀರಲ್ವ, ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಕೂಡ ನೀವು ಸ್ಟೋರ್ ಮಾಡ್ಬೋದು ಇದನ್ನು. ಈಗ ಇದನ್ನು ಅಪ್ಲೈ ಮಾಡೋಣ. 2 minutes ಬಿಟ್ಟಿದ್ದೆ, ರೆಡಿ ಆಗಿದೆ. ಈಗ ಸರ್ಕ್ಯುಲರ್ ಮೋಷನಲ್ಲೇ ಅಪ್ಲೈ ಮಾಡಬೇಕು. ಈಗ ಫೇಸಿಗೆ ನೀವೇನಾದರೂ ಅಪ್ಲೈ ಮಾಡ್ತಾ ಇರ್ತೀರಲ್ವ, ಫೇಸ್ ಮಾಸ್ಕ್ ಆ ಥರದ್ದೆಲ್ಲ, ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಸ್ಕ್ರಬ್ ಮಾಡ್ಕೋತಾ ಇರ್ತೀರ, ಸೇಮ್ ಅದೇ ಥರ ಲಿಪ್ಸ್ನ ಕೂಡ. ಒಂದು 5 minutes ಅಪ್ಲೈ ಮಾಡ್ಕೊಳ್ಳಿ ಆಯಿತಾ. ಇನ್ನೊಂದು ಹೇಳೋದು ಮರ್ತೆ, ಏನು ಗೊತ್ತಾ, ನಿಮ್ಮ ಹತ್ರ ಆಲಿವ್ ಆಯಿಲ್ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ಈವನ್ ಕೋಕೋನಟ್ ಆಯಿಲ್, ನಿಮ್ಮ ಹತ್ರ ಯಾವ ಆಯಿಲ್ ಯೂಸ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೋಬೋದು. ಆಲಿವ್ ಆಯಿಲೇ ಯೂಸ್ ಮಾಡಬೇಕು ಅಂತೆಲ್ಲ ಏನಿಲ್ಲ. ಆಲಿವ್ ಆಯಿಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ.
ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ, ಬಿಕಾಸ್ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಆಯಿತಾ. ಹನಿ ಇದೆ ಅಲ್ವಾ, ತಿನ್ನಬೇಕು ಅನಿಸ್ತಾ ಇದೆ. ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಒಂಥರ ಲಿಪ್ಸ್ ಎಲ್ಲ ಸಾಫ್ಟ್ ಆಗ್ತಿದೆ ನಿಜವಾಗ್ಲೂ, ಮತ್ತು ಶೈನಿ ಥರನೂ ಅನಿಸ್ತಾ ಇದೆ ನನಗೆ. ಓಕೆ, ಈಗ 5 ಮಿನಿಟ್ಸ್ ಆಗಿದೆ, ನಾನು ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಆಯಿತಾ. ಓಕೆ, ನಾನೀಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದಲ್ವಾ? ಸೊ ಲಿಪ್ಸ್ ಎಲ್ಲ ತುಂಬ ಸಾಫ್ಟಾಗಿ ಆಗಿದೆ, ತುಂಬ ಶೈನಿಯಾಗಿ ಅನಿಸ್ತಾ ಇದೆ. ಸೊ ನೋಡಿ, ಬರೀ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದನೇ ಎಷ್ಟೆಲ್ಲ ಒಂಥರ ಸ್ಮೂತಾಗಿ ಒಳ್ಳೆ ಒಂಥರ ನಂಗೆ ಗುಡ್ ವೈಬ್ಸ್ ಫೀಲ್ ಆಗ್ತಾ ಇದೆ. ಈಗ ಸೆಕೆಂಡ್ ಸ್ಟೆಪ್ ಮಾಯಿಶ್ಚರೈಸಿಂಗ್. ಮಾಯಿಶ್ಚರೈಸಿಂಗ್ ಎಲ್ಲ ಏನು ಜಾಸ್ತಿ ಕೆಲಸ ಹಿಡಿಯೋದಿಲ್ಲ, ಸ್ಕ್ರಬ್ಬಿಂಗ್ ಒಂದೇ. ಸ್ಕ್ರಬ್ಬಿಂಗಿಗೆ ಓಕೆ, ನನಗೆ ಇಷ್ಟೊಂದೆಲ್ಲ ಟೈಮ್ ಇಲ್ಲ ಇಷ್ಟೆಲ್ಲ ಮಾಡಬೇಕಾ ಅಂತ ಅನ್ನೋರು ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ, ಏನಿಲ್ಲ. ಒಂದು ಸ್ವಲ್ಪ ಸ್ಮೂತಾಗಿರೋ ಬ್ರಷ್ ತೊಗೊಂಡು ಹನಿ ಹಾಕ್ಕೊಳ್ಳಿ, ಹನಿ ಹಾಕ್ಕೊಂಡು ಸ್ವಲ್ಪ ಶುಗರ್ ಹಾಕ್ಕೊಂಡು ನೀಟಾಗಿ ಬ್ರಷ್ ಮಾಡ್ಕೊಳ್ಳಿ ಆಯಿತಾ ಲಿಪ್ಸ್ನ. ಅದು ಕೂಡ ಸ್ಕ್ರಬ್ಬಿಂಗೇ. ಆ ಸ್ಕ್ರಬ್ಬಿಂಗಲ್ಲಿ 2 ಟೈಪ್ಸ್ ಇದೆ, ಬಟ್ ಮಾಯಿಶ್ಚರೈಸಿಂಗ್ ಏನಿಲ್ಲ, ಒಂದೇ ಸ್ಟೆಪ್ಪು. ಓಕೆ ನೋಡಿ, ಬರೀ ಸ್ಕ್ರಬ್ಬಿಂಗ್ ಮಾಡಿದಾಗಲೇ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಈಗ ಮಾಯಿಶ್ಚರೈಸಿಂಗ್ ಅಂದೆ ಅಲ್ವಾ, ಮಾಯಿಶ್ಚರೈಸಿಂಗ್ ಏನೂ ಇಲ್ಲ. ನಾನು ನಾರ್ಮಲಿ ನಂಗೆ ಡ್ರೈ ಲಿಪ್ಸ್ ಆದಾಗೆಲ್ಲ ಇದನ್ನೇ ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿದೆ. ನೀವು ಈವನ್ ನಿಮ್ಮ ಮನೆಯಲ್ಲಿ ಇಲ್ಲ ಇದು ಅಂದರೆ ವ್ಯಾಸ್ಲಿನ್ ಯೂಸ್ ಮಾಡ್ಬೋದು, ಇಲ್ಲ ನೀವು ರೆಗ್ಯುಲರಾಗಿ ಯೂಸ್ ಮಾಡೋ ಯಾವುದೇ ಲಿಪ್ ಬಾಮ್ಸ್ನ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ಲಿಪ್ ಬಾಮ್ನ ನಾನು ಅಪ್ಲೈ ಮಾಡ್ಕೋತೀನಿ, ಅದು ಸೆಕೆಂಡ್ ಸ್ಟೆಪ್ ಮಾಯಿಶ್ಚರೈಸಿಂಗ್ ಆಯಿತಾ. ನೋಡಿ, ಇದು ನ್ಯಾಚುರಲ್ ಆಗಿ ರೆಡ್ ಇದೆ ಅಂತ ತಿಳ್ಕೊಬೇಡಿ. ಇದು ಅಪ್ಲೈ ಮಾಡಿದಾಗ ತುಂಬ ರೆಡ್ ಏನೂ ಆಗಲ್ಲ ಲಿಪ್ಸು, ಒಂಥರ ನ್ಯಾಚುರಲ್ ಲಿಪ್ ಬಾಮ್ ಚೆನ್ನಾಗಿದೆ ಒಂಥರ. ಈ ಲಿಪ್ ಬಾಮ್ ನಂಗೆ ಇಷ್ಟ ಆಯಿತು, ಸ್ಮೆಲ್ಲೆಲ್ಲ ಇಷ್ಟ, ಸ್ಟ್ರಾಬೆರಿ ಫ್ಲೇವರ್ಡು, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ನಾನು. ಈಗ ಮಾಯಿಶ್ಚರೈಸಿಂಗ್ ಅಲ್ವಾ, ಇದನ್ನು ಅಪ್ಲೈ ಮಾಡ್ತೀನಿ ಲಿಪ್ ಬಾಮ್ನ. ಓಕೆ, ಇಷ್ಟೇ ಇವತ್ತಿನ ವೀಡಿಯೋ ನೋಡಿದ್ರಿ ಅಲ್ವಾ? ಮನೇಲೇ ಆರಾಮಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಮ್ಮ ಲಿಪ್ ಕೇರ್ನ ನಾವು ಹೇಗೆ ಮಾಡ್ಕೋಬೋದು ಅಂತ ನಮ್ಮನ್ನು ನಾವೇ ಕೇರ್ ಮಾಡ್ಕೋಬೇಕು ಅಲ್ವಾ? ಬೇರೆ ಯಾರು ಬಂದು ಕೇರ್ ಮಾಡ್ತಾರೆ? ಹುಡುಗಿರಿಗೆ ಇನ್ನೇನಿದೆ ಹೇಳಿ, ಚೆನ್ನಾಗಿ ಕಾಣಬೇಕು, ಚೆನ್ನಾಗಿರಬೇಕು. ಓಕೆ, ಅವರು ಏನಂದರೆ ಒಂದು ಮೇಕಪ್ ಮಾಡ್ಕೊಳ್ಳೋದು, ರೆಡಿ ಆಗೋದು, ಇದೇ ಅಂದ ಚಂದ ನೋಡೋದೆ ಹುಡುಗಿರಿಗೆ. ಮತ್ತಿನ್ನೇನು ಬಾಯ್ಸಿಗೆಲ್ಲ ನಾವೇನು ಈ ಥರ ಎಲ್ಲ ಕೇರ್ ಮಾಡ್ಕೊಳ್ರಿ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಏನಪ್ಪ ಅಂದರೆ, ಆದಷ್ಟು ನಮ್ಮನ್ನು ನಾವೇ ಕೇರ್ ಮಾಡ್ಕೋಬೇಕು. ಸೊ ಯಾವಾಗಾದರೂ ಫ್ರೀ ಟೈಮಲ್ಲಿ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಅಂತೂ ಸಿಕ್ಕೇ ಸಿಗುತ್ತಲ್ವ, ಇದೇನೊಂದು 2 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ, ಆರಾಮಾಗಿ ಕೇರ್ ಮಾಡ್ಕೋಬೋದು. ಸೊ ಆದಷ್ಟು ನಿಮ್ಮ ಸ್ಕಿನ್ನ, ನಿಮ್ಮ ಫೇಸ್ನ, ನಿಮ್ಮ ಲಿಪ್ಸ್ನ, ನಿಮ್ಮ ಹೇರ್ಸ್ನ ಎಲ್ಲ ಚೆನ್ನಾಗಿ ಕೇರ್ ಮಾಡಿ ಆಯಿತಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಇದು ನಿಮಗೂ ವರ್ಕ್ ಆಗಿದೆಯೋ ಇಲ್ವೋ ಅಂತ. ನಿಮಗೆ ಬೇರೆ ಯಾವುದಾದ್ರೂ ಮೆಥಡ್ಸ್ ಇದ್ದರೆ ನನಗೂ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ನಮಸ್ಕಾರ.